ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ಫಾರ್ ಕರ್ಕ ರಾಶಿ ಕ್ಯಾನ್ಸರ್ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2020, 16 to 31st ಮಿಡ್ ಮಂತ್ ರೀಡಿಂಗ್ ಆಗಿರುತ್ತೆ, ಲವ್ ರೀಡಿಂಗ್ ಇರುತ್ತೆ. ಸೊ ಪ್ಲೀಸ್ ಗೈಸ್, ಇದು ನಿಮ್ಗೆ ಅನ್ವೈಸ್ ಇದ್ರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ನೀವು ನೆಕ್ಸ್ಟ್ ಟೈಮ್ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಎವ್ರಿ ಟೈಮ್ ವಿಡಿಯೋ ವೋಂಟ್ ರೆಸೊನೇಟ್ ವಿತ್ ಯು, ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ನನ್ನ ಚಾನಲಲ್ಲಿ ಹೊಸಬ್ರು ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟಲ್ಲಿ ತಿಳಿಸ್ಕೊಡಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಎನರ್ಜೀಸ್ ವಿಲ್ ಬಿ ವಾಯ್ಸ್ ವರ್ಸ, ಲೈಕ್ ನಿಮ್ಮ ಎನರ್ಜಿ ನಿಮ್ಮ ಪಾರ್ಟ್ನರ್ ಎನರ್ಜಿನೂ ಆಗಿರ್ಬೋದು. ಸೊ ನೋಡೋಣ ಏನೇನು ಆಗ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ ಅಂತ. ಫಾರ್ ಕರ್ಕ ರಾಶಿ ಕ್ಯಾನ್ಸರ್ ಲವ್ ಲೈಫಲ್ಲಿ ಪ್ಲೀಸ್ ಇನ್ ವರ್ಸ್ ಹೌಟ್ ಮೀ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕ್ಯಾನ್ಸರ್ ಕರ್ಕ ರಾಶಿಸ್ ಲವ್ ಲೈಫ್ ಮಿಡ್ ಮಂತ್ ಆಫ್ October 2020. Okay, let me shuffle the cards now. Okay, one more card please. This is too many. One more card please. Thank you so much. Bottom of the card hold na, knight of swords is there. Keep it here. Okay, ಫಸ್ಟ್ ಕಾರ್ಡ್ ಚಾರಿಯಟ್ ಬಂದಿದೆ, ಸೆಕೆಂಡ್ ದ ಟವರ್, ದ ಹೀರೋಫ್ಯಾಂಟ್, ಫೈವ್ ಆಫ್ ವ್ಯಾಂಡ್ಸ್, ಜಡ್ಜ್ಮೆಂಟ್, ಬಾಟಮ್ ಆಫ್ ದ ಕಾರ್ಡ್ ನೈಟ್ ಆಫ್ ಸೋರ್ಸ್. ಓಕೆ, ಸೊ ಗೈಸ್ ತುಂಬ ಚೆನ್ನಾಗೆ ನಾನು ಹೇಳ್ತೇನೆ, ಲೈಕ್ ಚಾರಿಯಟ್ ಕಾರ್ಡ್ ಫಸ್ಟ್ ಬಂದಿರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಲಿದೆ ನಿಮ್ಮ ಲೈಫಲ್ಲಿ. ನೀವು ಎಂದೂ ಅದನ್ನು ಎಕ್ಸ್ಪೆಕ್ಟು ಮಾಡಿರಲ್ಲ, ಲೈಕ್ ಲೈಫ್ ಈ ಥರ ಒಂದು ಟರ್ನ್ ತೊಗೊಳುತ್ತೆ ಅಂತ ಹೇಳಿ. ಸೊ ಅದನ್ನು ನೋಡೋಕೆ ಅವ್ರು ಅಕ್ಸೆಪ್ಟ್ ಮಾಡೋಕೆ ರೆಡಿ ಇರಿ ಅಂತ ಹೇಳ್ತೇನೆ. ದ ಚಾರಿಯಟ್ ಕಾರ್ಡ್ ಆಲ್ಸೋ ಶೋಸ್ ಏನೋ ಲೈಕ್ ತುಂಬ ದಿನದಿಂದ ಹಿಡನ್ ಥಿಂಗ್ಸ್ ಎಲ್ಲ ಮುಂದೆ ಬರುತ್ತೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ತುಂಬ ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತೊಗೋತಿದ್ದಾರೆ ಅನ್ನಿಸ್ತಿದೆ. ಟವರ್ ಕಾರ್ಡು ಇದೆ ಇಲ್ಲಿ. ಸೊ ಹಾಗಾಗಿ ಎಲ್ಲೋ ಬ್ರೇಕಪ್ ಹೇಳ್ತೀನಿ, ಕೆಲವೊಬ್ಬರಿಗೆ ಲೈಫಲ್ಲಿ ಬ್ರೇಕಪ್ ಆಗ್ತಾ ಇದೆ ಈ ವೀಕಲ್ಲಿ. ಇಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನೋ ಪಾಸ್ಟಿನ ಬಗ್ಗೆ ತೊಗೊಂಡು ಗೊತ್ತಾಗಿದೆ ಅಂಥೇಳಿ ಸಡನ್ ಆಗಿ ನಿಮ್ಮ ಜೊತೆ ಬ್ರೇಕಪ್ ಮಾಡ್ತಾ ಇದ್ದಾರೆ ಅನ್ನಿಸ್ತಿದೆ. ಟವರ್ ಕಾರ್ಡ್ ತುಂಬ ಪ್ರಾಬ್ಲಮ್ಸ್ನು ಕ್ರಿಯೇಟ್ ಮಾಡುತ್ತೆ ರಿಲೇಷನ್ಶಿಪ್ ಅಲ್ಲಿ ಅಂತ ಹೇಳ್ತೇನೆ. ಅಂಡ್ ಇವೆಲ್ಲ ಸಡನ್ ಆಗಿ ಆಗುತ್ತೆ ಅದಕ್ಕೆ ಅಂತಿದ್ದೀನಿ ಈ ಥರ. ಆದರೆ ಸ್ವಲ್ಪ ರೆಡಿ ಇರಿ ಫೇಸ್ ಮಾಡೋಕೆ. ಬಾಟಮ್ ಆಫ್ ದ ಕಾರ್ಡು ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮಗೆ ತುಂಬ ಸಿಟ್ಟು ಬರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ನಿಮಗೆ ಸಿಟ್ಟು ತರಿಸ್ತಾ ಇದ್ದಾರೆ ಏನೋ ಅಂತ ಹೇಳಿ. ಅವ್ರಿಗೊಂದು ರೀಸನ್ ಬೇಕು ನಿಮ್ಮ ಜೊತೆ ಜಗಳ ಮಾಡೋಕೆ. ಈ ವೀಕಲ್ಲಿ ಹಂಗೆ ಕಾಣಿಸ್ತಿದೆ. ಹೀರೋಫ್ಯಾಂಡ್ ಕಾರ್ಡ್ ಆಲ್ಸೋ ಇದೆ. ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಹುಡುಕೋ ನೋಡಿ, ಆದರೆ ಕೆಲವು ಎಲ್ಡರ್ಸ್ನ ಮಾತಾಡಿ ಮನೇಲಿ ಯಾರದಿದ್ರೆ. ಇನ್ನು ಕೆಲವೊಬ್ಬರಿಗೆ ಮದುವೆ ಹೇಳ್ತೀನಿ, ಲೈಕ್ ಈ ಎಲ್ಲ ಅರೇಂಜ್ಮೆಂಟ್ಸ್ಗಳಲ್ಲಿ ಸಡನ್ನಾಗಿ ಮದುವೆ ಫಿಕ್ಸ್ ಆಗ್ತಿದೆ. ಆಮೇಲೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮದುವೆ ಆಗ್ತಾ ಇಲ್ಲ ಅಂಥೇಳಿ ಒಂದು ಫೈಟ್ಸ್ ಆಗಬಹುದು ಮನೆಗಳಲ್ಲಿ ಅಂತಿದೆ. ಇಲ್ಲ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಇಲ್ಲ ನಿಮ್ಮದರಲ್ಲೇ ಒಂದು ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ, ಲೈಕ್ ಆ ಥರ ಒಂದು ಸ್ಮಾಲ್ ಫೈಟ್ ಆಗೋದು ಇದು ಕಾಣಿಸ್ತಾ ಇದೆ. ಫೈವ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು. ಆ್ಯಂಡ್ ನಿಮ್ಮ ರೀಡಿಂಗಲ್ಲಿ ಟವರ್ ಕಾರ್ಡ್ ಬಂದುಬಿಟ್ಟಿದೆ. ಟವರ್, ಐ ಜಸ್ಟ್ ಹೇಟ್ ದಿಸ್ ಕಾರ್ಡ್ ಟು ಬಿ ಹಾನೆಸ್ಟ್. ಈ ಕಾರ್ಡ್ ಯಾವಾಗ ರೀಡಿಂಗಲ್ಲಿ ಬರುತ್ತೆ ಇದು ತುಂಬಾ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಹೇಳ್ತೇನೆ ನಾನು. ಇಲ್ಲ ಏನೋ ಸಡನ್ ಆಗಿ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಇಟ್ ವಿಲ್ ಬಿ ನಾಟ್ ಎ ಗುಡ್ ಚೇಂಜ್, ತುಂಬ ಬ್ಯಾಡ್ ಚೇಂಜ್ ಆಗಿರುತ್ತೆ. ನೀವು ತುಂಬ ಜನ ಲೈಕ್ ಏನೋ ತುಂಬ ಸೀರಿಯಸ್ ಆಗಿ ನಾನು ಲೈಫ್ನೇ ಕಲಾಸ್ ಮಾಡಿಬಿಡ್ಬೇಕು, ಸುಸೈಡ್ ಮಾಡ್ಕೊಬಿಡ್ಬೇಕು ಈ ಥರ ಎಲ್ಲ ಫೀಲ್ ಆಗಬಹುದು ನಿಮಗೆ. ಬಟ್ ಪ್ಲೀಸ್ ಇಷ್ಟು ಡೀಪ್ ಆಗಿ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೋಬೇಡಿ. ಟ್ರೈ ಟು ಟಾಕ್ ವಿತ್ ಸಮ್ಮನ್ ಎಲ್ಡರ್, ಆಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಟ್ರೈ ಮಾಡಿ. ಯಾರಿಗಾದ್ರೂ ಮಾತಾಡಿಬಿಟ್ಟು ದೊಡ್ಡವ್ರಿಗೆ ನಿಮ್ಮ ನಿಮ್ಮಲ್ಲೇ ನೀವು ಟೆನ್ಷನ್ ತೊಗೊಂಡು ನೀವು ನೀವೇ ಜಗಳ ಮಾಡಿಕೊಂಡು ಡಿಸಿಷನ್ಸ್ ಮಾಡ್ಕೋಬೇಡಿ ಅಂತ ಹೇಳುತ್ತೆ ಕಾರ್ಡ್. ಆಮೇಲೆ ಜಡ್ಮೆಂಟ್ ಕಾರ್ಡು ಬಂದಿದೆ ನಿಮ್ಮ ರೀಡಿಂಗಲ್ಲಿ. ಸೊ ದಿಸ್ ಇಸ್ ವೆರಿ ಪವರ್ಫುಲ್ ಕಾರ್ಡ್. ನಿಮಗೇನೋ ನೀವು ಐ ಥಿಂಕ್ ಇಫ್ ನೀವೇನೋ ಸೊಲ್ಯೂಷನ್ಸ್ನ ಹುಡುಕಿದ್ರೆ ಡೆಫಿನೆಟ್ಲಿ ನಿಮಗೆ ನಿಮ್ಮ ಕರ್ಮಗಳ ಪ್ರಕಾರ ನೀವು ಯಾರಿಗೂ ಏನು ಮಾಡಿಲ್ಲ, ನಿಮ್ಮ ಕರ್ಮಗಳೆಲ್ಲ ಚೆನ್ನಾಗಿದೆ, ಹಾಗಾದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ಇಲ್ಲ ಏಂಜಲ್ಸ್ ನಿಮ್ಮ ಜೊತೆ ಏನು ತಪ್ಪು ಮಾಡಲ್ಲ, ಏನೋ ನಿಮಗೊಂದು ಗುಡ್ ನ್ಯೂಸ್ ಸಿಗುತ್ತೆ, ಮೇ ಬಿ ನೀವು ತುಂಬ ಖುಷಿಯಾಗಿಡ್ತೀರಾ ಅದನ್ನು ಕೇಳಿಬಿಟ್ಟು ಅಂತಲೂ ಕಾರ್ಡ್ ಹೇಳ್ತಿದೆ. ಪ್ಲಸ್ ನೈಟ್ ಆಫ್ ಸೋರ್ಟ್ಸ್ ಕಾರ್ಡ್ ಬಂದಿದೆ ಇಲ್ಲಿ, ಬಾಟಮ್ ಆಫ್ ದ ಕಾರ್ಡ್ಸ್. ಸ್ವಲ್ಪ ನಿಮ್ಮ ಗುಸ್ಸ, ಐ ಮೀನ್ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡಿ. ಯಾರಾದ ಮುಂದೆ ಪಾರ್ಟ್ನರ್ ನಿಮಗೆ ಲೈಕ್ ಈ ಥರ ಎಲ್ಲ ಸಿಟ್ಟು ತರಿಸೋ ಥರ ಮಾಡಿದ್ರೆ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಅವರು ಮೇ ಬಿ ನಿಮ್ಮ ಸಿಟ್ಟು ತರಿಸೋಕ್ಕೋಸ್ಕರನೇ ಅದು ಇದು ಅಂತ ಹೇಳ್ಬೋದು. ಸೊ ಸಡನ್ ಆಗಿ ಎಲ್ಲ ಆಗ್ಬಿಡುತ್ತೆ. ಸೊ ಸ್ವಲ್ಪ ನೀವು ಈ ವೀಕ್ ಕಂಟ್ರೋಲಲ್ಲಿದ್ರೇ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
ಹೇಳ್ತೀನಿ. ಸೊ ದಟ್ಸ್ ಇಟ್ ಗೈಸ್ ಫಾರ್ ನಾವ್. ಈ ರೀಡಿಂಗ್ ತುಂಬ ಜನರಲ್ ಇರುತ್ತೆ, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಸೊ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ವಿಡಿಯೋ ಮಾಡಿದಾಗ ನೆಕ್ಸ್ಟ್ ಮಂತಿದ್ದು ಅವಾಗ ನೀವು ನೋಡ್ಕೊಳ್ಳಿ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.